ಕ್ಯಾಂಡಲ್ಗೆ ಸ್ವಾಗತ. ಫ್ಯಾಟ್ ಫ್ಯಾಟ್ ಮತ್ತು ಫ್ಯಾಟ್ ಅದನ್ನ ಬರ್ನ್ ಮಾಡಬೇಕು ಅನ್ನೋ ಮನಸ್ಸು ಇಲ್ಲಿದೆ. ಅದಕ್ಕೆ ಸರಿಯಾದ ವಿಧಾನ ಫರೀದ್ನ ಮೀಟ್ ಮಾಡೋಣ, ಫಿಟ್ನೆಸ್ ಇನ್ಸ್ಟ್ರಕ್ಟರ್, ಟಫ್ ಲವ್ ಬೂಟ್ ಕ್ಯಾಂಪ್. ಫರೀದ್, ತುಂಬಾ ಜನಕ್ಕೆ ಕೊಬ್ಬು ಕರಗಿಸಬೇಕು ಅನ್ನೋ ಆಸೆ, ಹೇಗೆ ಬರ್ನ್ ಮಾಡಬಹುದು ಅನ್ನಕ್ಕೆ ತುಂಬಾ ಐಡಿಯಾಸ್ ಓಡಾಡ್ತಾ ಇದೆ, ಯಾವ್ದು ಸರಿ ಯಾವ್ದಿಲ್ಲ? ನನ್ನ ಪ್ರಕಾರ ವೇಗವಾಗಿ ಫ್ಯಾಟ್ ಬರ್ನ್ ಮಾಡೋ ವಿಧಾನ ಅಂದ್ರೆ ಸರ್ಕ್ಯೂಟ್ ಟ್ರೈನಿಂಗ್. ಯಾಕೆಂದ್ರೆ ಸರ್ಕ್ಯೂಟ್ ಟ್ರೈನಿಂಗ್ ನಲ್ಲಿ ಮಾಂಸಖಂಡಗಳಿಗೆ ಟ್ರೈನಿಂಗ್ ಸಿಗುತ್ತೆ, ಆದ್ರಿಂದ ಜಾಸ್ತಿ ಎನರ್ಜಿ ಬರ್ನ್ ಮಾಡಬಹುದು. ನಿಜ ಜೀವನದ ಸಂದರ್ಭಗಳನ್ನ ಇಲ್ಲಿ ತುಂಬಾ ಹತ್ತಿರದಿಂದ ಅನುಕರಣೆ ಮಾಡ್ತೀವಿ. ಹೇಗೆ ಅಂದ್ರೆ, ನೀವೇನೋ ಮಾಡ್ತಾ ಇರ್ತೀರಾ, ನಿಲ್ಲಿಸ್ತೀರಾ, ಮತ್ತೇನೋ ಮಾಡ್ತೀರಾ, ನಿಲ್ಲಿಸ್ತೀರಾ, ಯಾವಾಗ್ಲೂ ಒಂದೇ ರೀತಿ ಚಲನೆನ ಫೋಕಸ್ ಮಾಡೋದಿಲ್ಲ. ಅಫ್ಕೋರ್ಸ್ ನಿಮ್ಗೆ ಬೇರೆ ಬೇರೆ ರೀತಿ ಸಹಕಾರ ಬೇಕು. ಕೆಟ್ಟ ಆಹಾರ ತಿಂತಾ ಇದ್ರೆ ಟ್ರೈನಿಂಗ್ ಫಲಿಸಲ್ಲ. ಸರಿಯಾದ ಆಹಾರ ತಿನ್ಲೇಬೇಕು. ಸರಳವಾದ ಪ್ರಿನ್ಸಿಪಲ್, ಸರಿಯಾದ ನಿದ್ದೆ, ಜಾಸ್ತಿ ನೀರು ಕುಡಿಬೇಕು. ಅದರಿಂದ ದೇಹ ನೀರು ಉಳಿಸ್ಕೊಳ್ಳೋದು ಕಡಿಮೆ ಆಗುತ್ತೆ. ಯಾವುದೇ ಹಾರ್ಮೋನಿನ ಅಸಮತೋಲನ ಇಲ್ಲದೆ ಇರೋಹಾಗೆ ನೋಡ್ಕೊಳ್ಳಿ. ಸರಳ ಮೂಲಭೂತವಾದ ದೊಡ್ಡ ಚಲನೆಯ ಬಗ್ಗೆ ಗಮನ ಕೊಡಿ. ಸರ್ಕ್ಯೂಟ್ನಲ್ಲಿ ಇದನ್ನು ಮಾಡಿ ಅಷ್ಟೆ. ಈಗ ನನ್ನ ಹತ್ರ ಸಮಯ ಕಡಿಮೆ ಇದ್ದು ನನಗೆ ಸರ್ಕ್ಯೂಟ್ ನಾನೇ ಡಿಸೈನ್ ಮಾಡ್ಕೊಬೇಕು ಅಂದರೆ ನಾನು ಪುಷಪ್ಸ್ ಮಾಡ್ತೀನಿ. ಪೂರ್ತಿ ಪುಷಪ್ಸ್ ಆಗಲಿ, ಅಥವಾ ಮೊಣಕಾಲಿನ ಸಹಾಯದಿಂದ ಮಾಡೋದಾಗಲಿ, ಅಥವಾ ಬಾಗಿರೋ ಬೆಂಚ್ ಹತ್ರ, ಬೆಡ್ ಸೈಡ್ ಹತ್ರ ಮಾಡೋದಾಗಲಿ. ನಾನು ಬೆಂಟ್ ಓವರ್ ರೋ ಮಾಡ್ತೀನಿ, ಯಾಕೆಂದರೆ ನನಗೆ ಎಳೆಯೋಂಥ ಚಲನೆ ಬೇಕು. ಈಗ ಬೆಂಟ್ ಓವರ್ ರೋ ಪ್ರಾರಂಭದಲ್ಲಿ ನಿಮ್ಮ ಬೆನ್ನು ಮತ್ತು ಪೋಸ್ಟೀರಿಯರ್ ಶಕ್ತಿನ ಬಲಗೊಳಿಸೋಕ್ಕೆ ಸಹಾಯ ಮಾಡುತ್ತೆ. ನೀವು ತೂಕನ ನಿಮ್ಮ ದೇಹದಿಂದ ದೂರ, ಮಧ್ಯಾಕರ್ಷಣೆಯಿಂದ ದೂರ ಇಟ್ಟು ಎತ್ತೋದ್ರಿಂದ ಒಳಗಿಂದ ಶಕ್ತಿ ಹೆಚ್ಚುತ್ತೆ. ನೇರವಾಗಿ ನಿಂತ್ಕೊಳ್ಳಿ, ಸೊಂಟದಿಂದ ಮೇಲೆ ಬಗ್ಗಿ, ಕೆಳಗೆ ಬಗ್ಗಿ, ಹಾಂ ಅಷ್ಟೇ, ಆರ್ಚ್ ಮಾಡಿ, ತೋಳಿನ ಬಲ ಉಪಯೋಗಿಸಿ, ಅಷ್ಟೇ. ಇದು ಬೆಂಟ್ ಓವರ್ ರೋ. ಮೊಣಕಾಲನ್ನ ಲಾಕ್ ಮಾಡ್ಕೊಳ್ಳಿ ಆ್ಯಂಡ್ ರೋ. ಓಕೆ, ಆ್ಯಂಡ್ ರೋ. ಮುಂದೆ ನಾನು ಸ್ಕ್ವಾಟ್ ಮಾಡ್ತೀನಿ. ಫ್ರೀ ಸ್ಕ್ವಾಟ್ ಆಗಿರ್ಬೋದು ಅಥವಾ ಗಾಬ್ಲೆಟ್ ಸ್ಕ್ವಾಟ್ ಆಗಿರ್ಬೋದು. ಮತ್ತು ನಾನು ಪ್ಲ್ಯಾಂಕ್ ಮಾಡ್ತೀನಿ. ಇದರಲ್ಲಿ ನನ್ನ ಕೋರ್ ಮಸಲ್ಸಿಂದ ನನ್ನ ಬೆನ್ ಹುರಿಯನ್ನು ಸ್ಥಿರಗೊಳಿಸ್ತೀನಿ. ಇವುಗಳನ್ನ ಯಾವ ಥರ ಅರೇಂಜ್ ಮಾಡ್ತೀನಿ ಅಂದರೆ, ಪ್ರತಿಯೊಂದನ್ನ 10 ಸರಿ ರಿಪೀಟ್ ಮಾಡ್ತೀನಿ. ಕಡೆಯಲ್ಲಿ ಪ್ಲ್ಯಾಂಕು 30 ಸೆಕೆಂಡಿಗೆ ಮಾಡ್ತೀನಿ. 1 ನಿಮಿಷ ರೆಸ್ಟ್ ತೊಗೊಂಡು ಮತ್ತೆ ಎಲ್ಲ ಮಾಡ್ತೀನಿ. ನೀವು ಸರ್ಕ್ಯೂಟ್ನ ತೀವ್ರಗೊಳಿಸ್ಬೋದು. ನೀವು ಚಲನೆಯಲ್ಲಿ ಬಳಸೋ ವೆಯ್ಟ್ ಹೆಚ್ಚಿಸೋದ್ರಿಂದ, ರೆಸ್ಟ್ ಅವಧಿನ ಕಡಿಮೆ ಮಾಡೋದ್ರಿಂದ, ಅಂದರೆ ಸೆಟ್ ಆದಮೇಲೆ 1 ನಿಮಿಷ ರೆಸ್ಟ್ ತೊಗೊಳ್ಳೋ ಕಡೆ 30 ಸೆಕೆಂಡ್ ರೆಸ್ಟ್ ತೊಗೋಬೋದು. ನೀವು ಚಲನೆಯ ಗತಿಯನ್ನು ಹೆಚ್ಚಿಸ್ಬೋದು, ಅಥವಾ ಬರ್ಪಿ ಥರ ಒಂದು ವಿಸ್ಫೋಟಕ ವ್ಯಾಯಾಮ ಆ್ಯಡ್ ಮಾಡ್ಕೋಬೋದು. ಬರ್ಪಿ ನಿಮಗೆ ಅತ್ಯಂತ ಬಿರುಸಿನ ಹೃದಯ ಚಟುವಟಿಕೆ ಕೊಡುತ್ತೆ. ಮೇಘನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಕೆಳಗೆ ಕೂತ್ಕೊಳ್ಳಿ, ನಿಮ್ಮ ಕಾಲನ್ನ ಹಿಂದೆ ಬಿಸಾಕಿ, ಮುಂದಕ್ಕೆ ಜಂಪ್ ಮಾಡಿ, ಮೇಲಕ್ಕೆ ಎಗರಿ, ಮತ್ತೆ ಮಾಡಿ, ಕೆಳಗೆ, ಕಾಲಿಂದೆ, ಮುಂದೆ, ಜಂಪ್, ಮೇಲೆ. ಸೊ ಇದು ನಿಮಗೆ ಒಂದು ಪರ್ಫೆಕ್ಟ್ ಸೆಟ್ ಆಗುತ್ತೆ.